ನೆಟ್ವರ್ಕ್ ಇಂಟರ್ನ್ಯಾಷನಲ್ ಸಿಎನ್ಐ ವಿಶ್ವದ ಅಗ್ರ ಪಂಕ್ತಿಯಲ್ಲಿರುವ ಕೆಲವೇ ಕೆಲವು ಪ್ರಮುಖ ಅಂತಾರಾಷ್ಟೀಯ ನೇರ ಮಾರುಕಟ್ಟೆ ಸಂಸ್ಥೆಗಳಲ್ಲಿ ಒಂದು. ಕೇವಲ 15 ವರ್ಷಗಳಲ್ಲಿ ಪ್ರಪಂಚದ ನಾನಾ ಕಡೆ ತನ್ನ ಜಾಲವನ್ನು ವಿಸ್ತರಿಸಿ ಅಲ್ಪ ಸಮಯದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಸಿಎನ್ಐ ಮಲೇಷ್ಯಾದ ಸುಂದರ ನಗರಿ ಕೌಲಾಲಂಪುರದಲ್ಲಿ ತನ್ನ 15ನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು. ಸಿಎನ್ಐ ಪ್ರಮುಖ ಅಂತಾರಾಷ್ಟೀಯ ನೇರ ಮಾರುಕಟ್ಟೆ ಸಂಸ್ಥೆಗಳಲ್ಲಿ ಒಂದು. ಈ ಸಂಸ್ಥೆ ಮಲೇಷ್ಯಾ, ಇಂಡೋನೇಷ್ಯಾ, ಸಿಂಗಾಪುರ್, ಹಾಂಗ್ಕಾಂಗ್, ಚೀನಾ, ಭಾರತ ಮತ್ತು ಬ್ರೂನೈ ದೇಶಗಳಲ್ಲಿ ತನ್ನ ಜಾಲವನ್ನು ವಿಸ್ತರಿಸಿದೆ. ಸಿಎನ್ಐನ ವಾರ್ಷಿಕ ಆದಾಯ ವರ್ಷ ಇಮ್ಮಡಿಯಾಗುತ್ತಿದ್ದು 2003ರಲ್ಲಿ ಸಂಸ್ಥೆಯ ಆದಾಯ 300 ಮಿಲಿಯನ್ ಅಮೆರಿಕನ್ ಡಾಲರ್ಸ್. ಈ ಸಂಸ್ಥೆಯ ಸದಸ್ಯತ್ವ 1.3 ಮಿಲಿಯನ್ಗೂ ಅಧಿಕ. ಸಿಎನ್ಐ ತನ್ನದೇ ಆದ ವಸ್ತುಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತಿದೆ. ಅನೇಕ ಕಡೆ ತಯಾರಿಕಾ ಘಟಕಗಳನ್ನು ಹೊಂದಿರುವ ಸಿಎನ್ಐ ತನ್ನ ತಯಾರಿಕಾ ಕಾರ್ಖಾನೆಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಕಾಫಿ, ಟೀ, ವಸ್ತ್ರ, ಅಡುಗೆ ವಸ್ತುಗಳು, ಆಟಿಕೆಗಳು, ಹೀಗೆ ನಾನಾ ರೀತಿಯ ಸಿಎನ್ಐ ವಸ್ತುಗಳು ಅತ್ಯುತ್ತಮ ಗುಣಮಟ್ಟವನ್ನು ಹೊಂದಿವೆ. ಇಂಡೋನೇಷ್ಯಾದಲ್ಲಿ ಪುಟ್ಟದಾಗಿ ಜನ್ಮ ತಳೆದ ಕ್ರಿಯೇಟಿವ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ಸಂಸ್ಥೆ ಈಗ ಅಗಾಧವಾಗಿ ಬೆಳೆದಿದೆ. ಸದಸ್ಯತ್ವ ಪಡೆಯಲು ಗ್ರಾಹಕರೀಗ ಮೀನಾಮೇಷ ಎಣಿಸದಂತಹ ಸ್ಥಿತಿ ಇದೆ. ಸಿಎನ್ಐ ಸಂಸ್ಥೆ ಭಾರತದಲ್ಲಿ ಅಂಬೆಗಾಲಿಡುತ್ತಿರುವ 2 ವರ್ಷದ ಕೂಸು. ಬಹುಜನಸಂಖ್ಯೆ ಹೊಂದಿರುವ ಭಾರತದಲ್ಲಿ ಗ್ರಾಹಕರ ಬೇಡಿಕೆಗನುಗುಣವಾಗಿ ವಸ್ತುಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಒದಗಿಸುವುದು ಸಂಸ್ಥೆಯ ಉದ್ದೇಶ. ಭಾರತದಲ್ಲಿ ಸಿಎನ್ಐ ವಸ್ತುಗಳಿಗೆ ಉತ್ತಮ ಬೇಡಿಕೆ ಇದೆ. ಸಿಎನ್ಐ ಭಾರತ ಪ್ರಾಂತ್ಯದ ಅಧ್ಯಕ್ಷ ಸ್ಯಾಮ್, ಭಾರತದಲ್ಲಿ ಸಿಎನ್ಐ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇದ್ದು ಸಂಸ್ಥೆ ವೇಗವಾಗಿ ಬೆಳೆಯುತ್ತಿದೆ ಎನ್ನುತ್ತಾರೆ. ಸಂಸ್ಥೆಯ ಮಾರಾಟ ವಿಭಾಗದ ಹಿರಿಯ ವ್ಯವಸ್ಥಾಪಕ ವಿನ್ಸೆಂಟ್ ಸರ್ವೆಯ ಭಾರತ ಮಾರುಕಟ್ಟೆಯ ಉಸ್ತುವಾರಿ ವಹಿಸಿದ್ದು ಭಾರತದಲ್ಲಿ ಸಿಎನ್ಐ ಪ್ರಗತಿಯ ರೂವಾರಿಯಾಗಿದ್ದಾರೆ. ಕೆಲವೇ ದಿನಗಳಲ್ಲಿ ಅಲ್ಲಿ ತಯಾರಿಕಾ ಘಟಕಗಳನ್ನು ಸಹ ಸ್ಥಾಪಿಸುವುದಾಗಿ ಮಲೇಷ್ಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾಂಕಿ ರೇಗನ್ ಹೇಳುತ್ತಾರೆ. We can foresee with such a huge geographies for India to really support the kind of logistics. Definitely is each of province at least we must have one manufacturing plant or what we call the branch to really support our business partner over there. Just for the case of Nagaland, it's quite far from Bangalore. So in a very short time we're going to set up the branch over there. ಸಿಎನ್ಐಗೆ ಕೇವಲ ವ್ಯಾಪಾರ ಮನಸ್ಥಿತಿ ಇಲ್ಲದೆ ಹಲವು ಸಮಾಜ ಸೇವೆ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಬಡ ಸಮುದಾಯದ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ವಿದ್ಯಾಭ್ಯಾಸಕ್ಕೆ ನೆರವು, ರಕ್ತದಾನ, ಮಸೀದಿ, ಚರ್ಚ್ ಸೇರಿದಂತೆ ಧಾರ್ಮಿಕ ಕಾರ್ಯಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎನ್ನುತ್ತಾರೆ ಇಂಡೋನೇಷ್ಯಾ ಸಿಇಒ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಎಸ್ ಆಬ್ರಿಯನ್ ನಾಥನ್. 15 ವರ್ಷಗಳ ಅಲ್ಪಾವಧಿಯಲ್ಲೇ ಬೃಹದಾಕಾರವಾಗಿ ಬೆಳೆದಿರುವ ಸಿಎನ್ಐ ತನ್ನ 15ನೇ ವಾರ್ಷಿಕೋತ್ಸವವನ್ನು ಮಲೇಷ್ಯಾ ರಾಜಧಾನಿ ಕೌಲಾಲಂಪುರದ ಬ್ಯುಕೆಟ್ ಜಲಲ್ ರಾಷ್ಟೀಯ ಕ್ರೀಡಾಂಗಣದಲ್ಲಿ ಅದ್ದೂರಿ ಸಂಸ್ಥೆಗಾಗಿ ಹೆಚ್ಚು ಸಾಧನೆ ಮಾಡಿದ 20 ಮಂದಿಗೆ ಜನಪ್ರಿಯ ಮರ್ಸಿಡಿಸ್ ಬೆಂಜ್ ಕಾರುಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು.
ಸಂಸ್ಥೆಯ ಮತ್ತೊಂದು ವಿಶೇಷವೆಂದರೆ ತನ್ನ ಸಂಸ್ಥೆಯ ವಿತರಕ ಸದಸ್ಯತ್ವ ಪಡೆದವರಿಗೆ ಮಲೇಷಿಯಾ ನೋಡುವ ಸದವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಸೇನೆ ಬಗ್ಗೆ ಏನ್ ಹೇಳಬೇಕು ಅಂದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಸೇನೆಯಲ್ಲಿ ಹೆಲ್ತ್ ವೆಲ್ತ್ ಅಂದ್ರೆ ಆರೋಗ್ಯನೂ ಇದೆ ಭಾಗ್ಯನೂ ಇದೆ. ಇವತ್ತಿಗೂ ನಾನು ಇಂಡಿಯಾದಲ್ಲಿ ಇದ್ಕೊಂಡು ಡೆಲ್ಲಿ ನೋಡೋಕ್ಕಾಗಿಲ್ಲ, ಈ ಒಂದು ಕಂಪ್ನಿಗೆ ಜಾಯ್ನ್ ಆದ್ಮೇಲೆ ಇವತ್ತು ನಾನು ಮಲೇಷಿಯಾ ಟ್ರಿಪ್ಗೆ ಹೋಗಿದ್ದೀನಿ. ಇದೊಂದು ಒಂದು ಒಳ್ಳೆ ಅವಕಾಶ ಇದೆ, ಎಲ್ಲ ಗೃಹಿಣಿಯವರಿಗೂ ತುಂಬಾ ಒಳ್ಳೆ ಅವಕಾಶ ಇದೆ. ಫಸ್ಟ್ ಈ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ ಮೇಲೆ ಸೊ ನನಗೆ ಇದರಲ್ಲಿ ನನಗೆ ಸಹಿತ ಒಂದು ಹೆಚ್ಚಿನ ಒಂದು ಬೆನಿಫಿಟ್ ಸಿಕ್ತು ಅಂತ ಹೇಳಿ. ನನಗೆ ಕೊಲೆಸ್ಟ್ರಾಲ್ ಇನ್ನು ನನಗೆ ಇತ್ತು, ಅದು ನಾನೊಂದು 5-6 kg ನನ್ನ ಕೊಲೆಸ್ಟ್ರಾಲ್ ರಿಡ್ಯೂಸ್ ಆಗಿದೆ. ಮತ್ತೆ ನನ್ನ ಒಂದು ಚರ್ಮದ ಕಲರ್ ಸಹಿತ ಬೇರೆ ಇತ್ತು, ಈಗ ನನಗೆ ಅದು ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಿದ ಅದು ಬೆನಿಫಿಟ್ ಸಿಕ್ಕಿದ ನಂತರ ನಾನು ಈ ಒಂದು ಪ್ರಾಡಕ್ಟ್ಗಳನ್ನ ನನ್ನ ರಿಲೇಷನ್ಸ್ ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳಿಗೆ ಆತ್ಮೀಯರಿಗೆ ಇದನ್ನು ಹಂಚಿಕೊಂಡಾಗ ಸೊ ನಾನು ಇದರ ತುಂಬಾ ಅವರಿಂದ ಸಹಿತ ಒಳ್ಳೆ ರೆಸ್ಪಾನ್ಸ್ ಬಂತು. ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ ನಂತರ ಉದಯವಾರ್ತೆಯೊಂದಿಗೆ ಮಾತನಾಡಿದ ಮಲೇಷ್ಯಾ ಕೈಗಾರಿಕಾ ಮತ್ತು ಗ್ರಾಹಕ ವ್ಯವಹಾರ ಸಚಿವ ವೈಬಿ ಡಾಕೂಟ್ ಶಫಿ ಅಬ್ದಲ್ ಸಿಎನ್ಐ ಸಂಸ್ಥೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಲೇಸರ್ ಶೋ ಮತ್ತು ಪಟಾಕಿ ಪ್ರದರ್ಶನ ಮನಸೂರೆಗೊಂಡಿತು. ಈ ನಡುವೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಸಿಎನ್ಐ ಸಂಸ್ಥೆ ತನ್ನ 2ನೇ ವಾರ್ಷಿಕೋತ್ಸವ ಆಚರಿಸಿಕೊಂಡಿತು. Standing here beside you, oh, so much to give you, still love in my heart that I feel.